ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನ ಕಲಬುರಗಿಯಲ್ಲಿ ಇರುವ ಪತ್ರಿಕಾ ಭವನದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಮುಖಂಡರು ಮತ್ತು ಇನ್ನಿತರರು ಸೇರಿದಂತೆ ಭಾಗವಹಿಸಿ ಅನೇಕ ಪತ್ರಕರ್ತರಿಗೆ ಸನ್ಮಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಹಾಗೂ ಮಾಜಿ ಸಂಸದರಾದ ಡಾ ರಮೇಶ್ ಜಾಧವ್ ಸೇರಿದಂತೆ ಪತ್ರಕರ್ತರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ, ಜನರನ್ನು ಜಾಗೃತಿ ಮೂಡಿಸುವಂತಹ ಪತ್ರಿಕೆಯ ಉದ್ಯಮದಿಂದ ಮಾತ್ರ ಸಾಧ್ಯ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಡಾ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಬಾಬುರಾವ್ ಯಡ್ರಾಮಿ ಅಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಡಾ ಶಿವರಂಜನ ಸತ್ಯಂಪೇಟೆ, ರಾಜ್ಯ ಸಮಿತಿ ಸದಸ್ಯರು ಸಂಗಮನಾಥ್ ರೇವತಗಾಂವ್, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಕಾರ್ಯದರ್ಶಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಸೇರಿದಂತೆ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಜರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಕಲಬುರಗಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಧಾಕೃಷ್ಣ ಪದ್ಮನವರೇ, ಕಲಬುರಗಿ ಪಂಚಾಯತ್ ಕ್ಷೇತ್ರದ ಶಾಸಕ ಮಂತ್ರಿಯಾಗಿರ್ತಕ್ಕಂಥ ರಾಮ್ ಪ್ರಭು ಪಾಟೀಲ್ ಅವರೇ, ಮಾಜಿ ಸಂಸದರಾಗಿರ್ತಕ್ಕಂಥವರು, ಉಪಸ್ಥಿತಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ನಮಗೆಲ್ಲ ಸಂತೋಷ, ಒಂದು ಒಳ್ಳೆಯ ಹವಾಮಾನ ಇಲ್ಲಿ ಕಟ್ಟಿದ್ದೀರಿ. ಮತ್ತೆ ನಾನು ನಿನ್ನೆನೂ ಕೂಡ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ ರಾಯಚೂರಲ್ಲಿ. ಅಲ್ಲಿನೂ ಕೂಡ ಒಂದು ಹೊಸ ಒಂದು ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಮಾಡಿದ್ವಿ. ಇಲ್ಲಿಯೂ ಕೂಡ ಒಂದು ಹೊಸ ಹಾಲಿನಲ್ಲಿ ತಾವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇಲ್ಲಿ ಅಕೌಸ್ಟಿಕ್ಸ್ ಅನ್ನ ಚೆನ್ನಾಗಿ ಮಾಡಿದ್ದೀರಿ, ಯಾಕಂದ್ರೆ ಅಲ್ಲಿ ಭಾಳ ಇಕ್ಕೋ ಆಗ್ತಾ ಇತ್ತು, ಯಾವುದು ಇಕ್ಕೋ ಆಗ್ತಾ ಇಲ್ಲ. ಅಂದ್ರೆ ಇದು ಅಕೌಸ್ಟಿಕ್ಸ್ ಭಾಳ ಚೆನ್ನಾಗಿ ಮಾಡಿದ್ದೀವಿ. ಕಲಬುರಗಿ ಪತ್ರಕರ್ತರ ಸಂಘ ಯಾವತ್ತೂ ಕೂಡ ಬಹಳ ಚಟುವಟಿಕೆಗಳಿಂದ ಕೂಡಿರ್ತಕ್ಕಂಥದ್ದು, ಮತ್ತು ನಮ್ಮ ಪತ್ರಕರ್ತರು ಯಾವತ್ತೂ ಕೂಡ ಬಹಳ ಆಕ್ಟಿವ್ ಆಗಿ ಜೀವಂತವಾಗಿ ಅಂದ್ರೆ ಪ್ರಸ್ತುತ ಸಮಸ್ಯೆಗಳನ್ನು ಎತ್ತಿ ಹಿಡಿಯಲಿ, ಮತ್ತು ಸರ್ಕಾರಗಳಿಗೆ ಆಗ್ತಕ್ಕಂಥ ಲೋಪದೋಷಗಳನ್ನು ಎತ್ತಿ ತೋರಿಸುವುದರಲ್ಲಿ ಕಲಬುರಗಿಯ ಪತ್ರಕರ್ತರು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದರೆ ನಾನು ಬಹಳ ವರ್ಷಗಳಿಂದ ನೋಡಿದ್ದೀನಿ. ಇಲ್ಲಿ ವರ್ಕಿಂಗ್ ಕಲ್ಚರ್ ಚೆನ್ನಾಗಿದೆ, ಬೇರೆ ಕೆಲವು ಜಿಲ್ಲೆಗಳಲ್ಲಿ ಅಷ್ಟು ಉತ್ತಮವಾಗಿದೆ ಅಂತ ಹೇಳೋಕ್ಕಾಗಲ್ಲ, ಅದು ಕಲಬುರಗಿಯಲ್ಲಿ ಬಹಳ ಉತ್ತಮವಾಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಬಾಬುರಾವ್ ಯಡ್ರಾಮಿ ಅವರು ಬಂದಿದ್ರು ಸೇಡಂ ಪತ್ರಿಕಾ ದಿನಾಚರಣೆ, ನಾವು ಅವರು ಕೂಡ ನಮ್ಮ ಗಮನ ತಂದಿದ್ರು. ಅವ್ರು ಏನಂತಂದ್ರೆ ಅಲ್ಲಿ ನಮ್ಮ ಗ್ರಾಮೀಣ ಪತ್ರಕರ್ತರ ಒಂದು ಬಸ್ ಪಾಸ್ ಬಗ್ಗೆ ಅವರು ನಮ್ಮ ಗಮನಕ್ಕೆ ತಂದಾಗ ನಾನು ಅಲ್ಲಿಯೇ ಇವ್ರಿಗೆ ಮಾತಾಡಿದ್ದೆ ರಾಮಲಿಂಗ್ ರೆಡ್ಡಿ ಅವರಿಗೆ, ಅಂದ್ರೆ ನಮ್ಮ ಸಾರಿಗೆ ಸಚಿವರು ಇಮಿಡಿಯೇಟ್ಲಿ ನಾವು ಜೀವ ಇಶ್ಯೂ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಾನು ಬಹುಶಃ ಅದನ್ನ ಫಾಲೋ ಮಾಡಿ ಅದನ್ನ ಇಶ್ಯೂ ಮಾಡ್ತಕ್ಕಂಥ ಕೆಲಸ ಅದು ಖಂಡಿತವಾಗಿ ಪ್ರಭಾಕರ್ ಅವರು ಹೇಳಿದ್ದಾರೆ. ನಾನು ಕೂಡ ಅವರಿಗೆ ಮಾತಾಡಿ ಇಮಿಡಿಯೇಟ್ಲಿ ಜೀವವನ್ನು ಇಶ್ಯೂ ಮಾಡ್ತಕ್ಕಂಥದ್ದು ಮಾಡೋಣ. ಅದ್ರ ಜೊತೆಗೆ ಇವರು ಏನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅಂತಂದ್ರೆ, ಇವತ್ತು ಏನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ನಿವೃತ್ತ ಪತ್ರಕರ್ತರಿಗೆ ಪಿಂಚಣಿ ಕಾರ್ಯಕ್ರಮ ಅದು ಬಹಳ ಇವತ್ತು 10-12 ಸಾವಿರ ರೂಪಾಯಿ. ಆದ್ರೆ ಇದೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಸಿಗ್ತಾ ಇದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆ ಟಿವಿಎನ್ 2024 ಪತ್ರಿಕೆ ವಿವಿಧ ಕ್ಷೇತ್ರದ ಶಿವಕೇದವರ ಗೌರವ ಸನ್ಮಾನ. ಈ ಕಾರ್ಯಕ್ರಮದ ಪ್ರಯುಕ್ತ ವೇದಿಕೆ ಮೇಲೆ ಆಸನಾದ
ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಷಣ್ಮುಖಾ ಪಾಡಿ ಸಾಹೇಬ್ರೆ, ಸಂಸದರಾದ ರಾಧಾಕೃಷ್ಣ ಅವರೇ, ಶಾಸಕರಾದ ಅಲ್ಲಂಪೂ ಪಾಟೀಲ್, ಬಹಳ ಒಳ್ಳೆ ಕಾರ್ಯಕ್ರಮ ಆಗಿದೆ. ನಿಮ್ಮ ಸಂಘಟನೆಯವರು ಪ್ರತಿಯೊಬ್ಬರಿಗೆ ಗುರುತಿಸಿ ಇವತ್ತು ವೇದಿಕೆ ಮೇಲೆ ಕರೆಸಿ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೆ ನಾನು ಅಭಿನಂದನೆ ತಿಳಿಸುತ್ತೇನೆ. ಬಂಧುಗಳೇ, ಇವತ್ತು ನನ್ನ ನೆನಪಿದೆ, ನನ್ನ ತಂದೆ ಗೋಪಾಲ್ ಜಾಧವ್ ಟಿಡಿ ಮೆಂಬರ್ ಆಗಿದ್ದ ಗಡ್ಸೂರು ತಾಂಡ ಕಟ್ಟ ಕಡೆ ತಾಂಡ ಆಗಿತ್ತು. 1963-64 ಇಸ್ವಿ ನಾನು ನೆನ್ಕೊಂಡು, ನನ್ನ ತಂದೆಯವರು ಸೋಲಾಪುರದಿಂದ ಕಲಬುರಗಿಯಿಂದ ಯಾರಾದ್ರು ಏನಾದ್ರು ಏನ್ ತಂದು ಕೊಡ್ಬೇಕಂದ್ರೆ ಬಂದು ಹೇಳಿದ್ರು, ಸಂಚಾರ್ ಪೇಪರ್ ನವಭಾರತ ಟೈಮ್ಸ್ ತಂದು ಕೊಡತ್ತೆ. ಅವರು ಪೇಪರ್ ಅಲ್ಲಿ ಓದಿ ನಾನು ಬಂದು ಮಾತು ಹೇಳ್ತೇನೆ, ಇವತ್ತು ಯಾವುದೇ ಮೀಡಿಯಾ ಬರಲಿ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಬೇಕಾದ್ರೆ ಬರಲಿ, ಬಟ್ ನೋಬಡಿ ಕ್ಯಾನ್ ರಿಪ್ಲೇಸ್ ಯುವರ್ ಪ್ರಿಂಟ್ ಮೀಡಿಯಾ ನ್ಯೂಸ್ ಪೇಪರ್. ಯಾಕಂದ್ರೆ ನಾವು ಪ್ರತಿಯೊಬ್ಬರಿಗೆ ಹೇಳ್ತೀವಿ, ಬೆಳಿಗ್ಗೆ ಎದ್ದ ಕೂಡಲೇ ಒಂದು ನ್ಯಾಷನಲ್ ಪೇಪರ್ ಓದ್ಬೇಕು, ಒಂದು ಸ್ಟೇಟ್ ನ್ಯೂಸ್ ಓದ್ಬೇಕು, ಒಂದು ಲೋಕಲ್ ನ್ಯೂಸ್ ಓದ್ಬೇಕು. ಇವು ಮೂರು ಓದಿದರೆ ಯಾರು ಜೀವನದಲ್ಲಿ ಯಾವ ಎಕ್ಸಾಮ್ ಅಲ್ಲಿ ಫೇಲ್ ಆಗಲ್ಲ, ಕರೆಕ್ಟ್ ಆಗಿ ಅವನು ಜೀವನದಲ್ಲಿ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಆಗಿ ಜನ ನಾಲೆಜ್ ಇರ್ತಾನೆ. ಬಂಧುಗಳು, ಇವತ್ತು ಪತ್ರಕರ್ತರ ಜವಾಬ್ದಾರಿ ನಾವು ತೋರಿಸಿದೆ, ನೀವು ನಿಭಾಯಿಸ್ತಾ ಇದ್ದೀನಿ. ನಾನು ಕಣ್ಣಾರೆ ನೋಡಿದ್ದೇನೆ, ಕೊರೋನಾ ಪೀರಿಯಡ್ ಅಲ್ಲಿ ಬಹಳಷ್ಟು ಜನರು ತಮ್ಮ ಜೀವನ ಕಳ್ಕೊಂಡ್ರು. ಎಲ್ಲಿ ಹೋಗ್ಬಾರ್ದು ಅಂತಲ್ಲಿ ಹೋಗಿ ನ್ಯೂಸ್ ಕಲೆಕ್ಟ್ ಮಾಡಿ ಜನರಿಗೆ ಹೆಲ್ಪ್ ಮಾಡಿದ್ರು. ಮೀಡಿಯಾದವರು ನನ್ ನೆನಪಿದೆ, ಹೋದ ವಾರ ದಿಲ್ಲಿಯಲ್ಲಿ ನಾನು ಒಬ್ಬ IAS ಕೋಚಿಂಗ್ ಕ್ಲಾಸ್ಗೆ ಹೋಗುವ ಒಬ್ಬ ಅಭ್ಯರ್ಥಿ ಕರೆಂಟ್ ನೀರು ಕರೆಂಟ್ ಕರೆಂಟ್ ಹೆಚ್ಚಾಗಬಹುದು ಸರ್, ಇಮಿಡಿಯೇಟ್ಲಿ ಅದು ಮೀಡಿಯಾದಾಗ ಬಂತು. ಎರಡೇ ದಿವಸದಾಗ ಹ್ಯೂಮನ್ ರೈಟ್ ಆರ್ಗನೈಸೇಷನ್ ಅವರು ಅದನ್ನ ಮಾಹಿತಿ ಸಮಗ್ರ ಮಾಹಿತಿ ತಗೊಂಡು ಅದ್ರ ಮ್ಯಾಗೆ ಆಕ್ಷನ್ ತಗೊಂಡಾರೆ. ಇವತ್ತು ರಾಜ್ಯದ ಯಾವುದೇ ಪ್ರದೇಶದಲ್ಲಿ ಕಟ್ಟ ಕಡೆ ಪ್ರದೇಶದಲ್ಲಿ ಕೂಡ ನಿಮ್ಮ ಪತ್ರಿಕೆಯಲ್ಲಿ ಏನಾದರೂ ಬಂದ್ರೆ ಅದನ್ನು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳುವ ಇವತ್ತು ಅನೇಕ ಸಂಸ್ಥೆಗಳಿವೆ. ಆಮೇಲೆ ಇವತ್ತು ನಾವು ಕೂಡ ಪತ್ರಕರ್ತರಿಗೆ ನಾವು ಯಾಕಂದ್ರೆ ನೀವು ಕ್ರಿಟಿಕ್ಸ್ ಪ್ರಶಂಸಿಸಿದ ಬರ್ತದೆ. ನಾವು ಯಾವಾಗಲೂ ನಮ್ಮ ಕಾರ್ಯಕರ್ತರು ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದೀವಿ, ಪತ್ರಕರ್ತರು ಏನಾದ್ರೂ ನಮ್ಮ ಬಗ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಂದು ತಪ್ಪುಬಾರದು, ಅದನ್ನು ಓದಿ ಅದೇ ನಮ್ಮ ಫೀಡ್ಬ್ಯಾಕ್ ಅಂತ ತಿಳ್ಕೊಂಡು ನಾವು ಕರೆಕ್ಟ್ ಮಾಡಿ ನಾವು ಕೆಲಸ ಮಾಡಕ್ಕೆ ನಾವು ಪ್ರತಿ ಕಾರ್ಯಕರ್ತರು ಹೇಳ್ತಾ ಇದ್ದೀವಿ. ಯಾರು ಪತ್ರಕರ್ತರಿಗೆ ಆಮೇಲೆ ನೀವು ನಾವು ಮಾಡಿದ ಕೆಲಸ ಕೂಡ ನೀವು ಅದನ್ನ ಗಮನಿಸಿ ಅದನ್ನ ನೀವು ನಿಮ್ಮ ಪತ್ರಿಕೆಯಲ್ಲಿ ಬರೀತೇವೆ. ನಾನು 2019 ಶಾಸಕನಾಗಿ ಕೇವಲ ಒಂದು 3-4 ವರ್ಷ ಆಗಿದ್ದು, ಒಂದು ದಿವಸ ಬೆಳಿಗ್ಗೆ